ಇನ್ನೇನು ದೀಪಾವಳಿ ಹಬ್ಬಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಎಲ್ಲರ ಮನೆಯಲ್ಲಿ ಪಟಾಕಿ ಸಿಡಿಸಿ ಸಂಭ್ರಮ ಸಡಗರ ಜೋರಾಗಿ ಈಗ ಇರುತ್ತೆ. ಇನ್ನು ರಾಜ್ಯ ಸರ್ಕಾರ ಒಂದು ಕಡೆಗೆ ಶಾಕ್ ಕೊಟ್ಟಿದೆ, ಪಟಾಕಿ ಸಿಡಿಸಿ ಸಂಭ್ರಮಿಸ್ತಾ ಇದಾರೆಲ್ಲ, ಅವರಿಗೆಲ್ಲ ಒಂದು ಕಡೆಯಿಂದ ಶಾಕ್ ಕೊಟ್ಟಿದೆ, ನೋಟಿಸ್ ಕೂಡ ಕೊಟ್ಟಿದ್ದಾರೆ. ಏನಿದು ಈ ಕುರಿತಂತೆ ಮತ್ತೊಂದು ಬ್ರೇಕಿಂಗ್ ಲಭ್ಯವಾಗ್ತಿದೆ. ದೀಪಾವಳಿ ಹಬ್ಬಕ್ಕೆ ಪಟಾಕಿ ಸಿಡಿಸುವವರೆಗೂ ರಾಜ್ಯ ಸರ್ಕಾರದಿಂದ ಇಲ್ಲಿ ಶಾಕ್ ಒಂದು ಕೊಟ್ಟಿದೆ. ಪಟಾಕಿ ಸಿಡಿಸಲು ಸಮಯ ನಿಗದಿ ಮಾಡಿದೆ ರಾಜ್ಯ ಸರ್ಕಾರ. ಇಂದು ಸಂಜೆಯ ವೇಳೆಗೆ ಜಿಲ್ಲಾಧಿಕಾರಿಗಳಿಗೆ ಆದೇಶ ಬರುವಂತಹ ಸಾಧ್ಯತೆ ಇದೆ. ಸುಪ್ರೀಂ ಕೋರ್ಟ್ ನಿಯಮಗಳನ್ನು ಪಾಲಿಸಲೇಬೇಕು ಎಂಬ ಆದೇಶ ಬರಬಹುದು. ನಿತ್ಯ ರಾತ್ರಿ 8 ಗಂಟೆಯಿಂದ 10 ಗಂಟೆಯವರೆಗೆ ಕೇವಲ 2 ಗಂಟೆ ಮಾತ್ರ ಇಲ್ಲಿ ಪಟಾಕಿ ಸಿಡಿಸಲು ನಿಮಗೆ ಅವಕಾಶ ಇರಬಹುದು. ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಈ ಸುತ್ತೋಲೆ ಹೊರಡಿಸಲಾಗುತ್ತೆ. ನಿಷೇಧಿತ ಅವಧಿಯಲ್ಲಿ ಪಟಾಕಿ ಸಿಡಿಸುವುದು ಅಥವಾ ಮಾರಾಟ ಮಾಡಿದರೆ ಶಿಸ್ತು ಕ್ರಮ ಕೈಗೊಳ್ಳಲಾಗುವುದು. ರಾಜ್ಯ ಸರ್ಕಾರದಿಂದ ಈ ಚಿಂತನೆ ನಡೀತಾ ಇದೆ. ಈಗ ಪಟಾಕಿ ಸಿಡಿಸುವವರು ತನ್ನ ತ್ಯಾಜ್ಯ ವಿಲೇವಾರಿಗೆ ಕ್ರಮ ಕೈಗೊಳ್ಳಬೇಕು. ಸರ್ಕಾರದ ನಿರ್ಧಾರಕ್ಕೆ ಹಿಂದೂ ಜನಜಾಗೃತಿ ಸಮಿತಿಯಲ್ಲಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ. ಈ ವರ್ಷ ಇದೊಂದು ಚಿಂತನೆ ನಡೆಸ್ತಾ ಇದೆ ರಾಜ್ಯ ಸರ್ಕಾರ. ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಈ ಸುತ್ತೋಲೆ ಹೊರಡಿಸಲಾಗುತ್ತೆ. ಮಾಲಿನ್ಯ ಹಾಳಾಗುತ್ತೆ, ಪರಿಸರ ಮಾಲಿನ್ಯ ಅನ್ನುವಂತಹ ಯಾಕಂದ್ರೆ ಮಕ್ಕಳು ಪಟಾಕಿ ಸಿಡಿಸ್ತಾ ಇರ್ತಾರೆ, ಮಾತ್ರ ಕೈಗೇನೋ ಮಾಡ್ಕೊಳ್ತಾರೆ, ಗಾಯ ಆಗುತ್ತೆ. ಪ್ರತಿ ವರ್ಷನೂ ಇಂತಹ ಘಟನೆಗಳು ಕಾಣಿಸ್ಕೊಳ್ತಾ ಇರ್ತವೆ. ಹಾಗಾಗಿ ರಾಜ್ಯ ಸರ್ಕಾರದಿಂದ ಈ ಚಿಂತನೆ ನಡೆಸ್ತಾ ಇದೆ. ಪ್ರತಿನಿತ್ಯ ರಾತ್ರಿ 8 ಗಂಟೆಯಿಂದ 10 ಗಂಟೆಯವರೆಗೆ ಮಾತ್ರ ನೀವು ಪಟಾಕಿ ಸಿಡಿಸಲಿಕ್ಕೆ ಅವಕಾಶ ಇರುತ್ತೆ. ದೀಪಾವಳಿ ಹಬ್ಬಕ್ಕೆ ಪಟಾಕಿ ಸಿಡಿಸ್ಬೇಕು ಅಂದ್ರೆ ನೀವು ಕೂಡ ಸ್ವಲ್ಪ ಅಲರ್ಟ್ ಆಗಿರ್ಬೇಕು. ಏನಾದ್ರೂ ಇಲ್ಲಿ ಈ ಕೊಟ್ಟಂತಹ ಏನು ನಿಯಮಗಳು ಏನಿರುತ್ತೆ, ಇದನ್ನ ವಿರುದ್ಧವಾಗಿ ನೀವು ಹೋದ್ರೆ ನಿಮ್ಮ ಮೇಲೆ ಕ್ರಮವನ್ನ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇರುತ್ತೆ. ನಿಷೇಧಿತ ಅವಧಿಯಲ್ಲಿ ಪಟಾಕಿ ಸಿಡಿಸುವುದು ಅಥವಾ ಮಾರಾಟ ಮಾಡಿದ್ರೆ ಶಿಸ್ತು ಕ್ರಮ ಇಲ್ಲಿ ಕೈಗೊಳ್ಳಬಹುದು. ಹುಷಾರಾಗಿರ್ಬೇಕು. ದೀಪಾವಳಿ ಆಚರಣೆ ಮಾಡುವಂತ ವೇಳೆಯಲ್ಲಿ ಯಾರೆಲ್ಲ ಪಟಾಕಿ ಸಿಡಿಸ್ತಾರೆ, ಇದೇನು ಸಮಯ ಕೊಟ್ಟಿದ್ದಾರೆ, ನಿಗದಿತ ಸಮಯ, ಇದನ್ನ ಹೊರತುಪಡಿಸಿ ನಿಮಗೆ ಇಷ್ಟ ಬಂದಂತೆ ನೀವು ಪಟಾಕಿ ಸಿಡಿಸುವಂತಹ ಕೆಲಸಕ್ಕೆ ಮುಂದಾದ್ರಿ ಅಂದ್ರೆ ನಿಮ್ಮ ಮೇಲೆ ಡೆಫಿನೆಟ್ಲಿ ಇಲ್ಲಿ ಶಿಸ್ತು ಕ್ರಮ ಕೈಗೊಳ್ಳುವಂತಹ ಚಾನ್ಸಸ್ ಇರುತ್ತೆ. ಆದಷ್ಟು ಹುಷಾರಾಗಿ ಇರಬೇಕು. ಇಂದು ಸಂಜೆಯ ವೇಳೆಗೆ ಜಿಲ್ಲಾಧಿಕಾರಿಗಳಿಂದ ಆದೇಶ ಬರುವ ಸಾಧ್ಯತೆ ಇದೆ. ಈ ಕುರಿತು ರಾಜ್ಯ ವಕ್ತಾರರು, ಹಿಂದೂ ಜನಜಾಗೃತಿ ಸಮಿತಿಯ ವಕ್ತಾರರು ಮೋಹನ್ ಗೌಡ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ಈಗ ದೀಪಾವಳಿ ಆಚರಿಸಲಿಕ್ಕೆ ರಾಜ್ಯ ಸರ್ಕಾರದಿಂದ ಚಿಂತನೆ ನಡೀತಾ ಇದೆ, ನಿಗದಿತ ಸಮಯದಲ್ಲಿ ಮಾತ್ರ ಪಟಾಕಿ ಸಿಡಿಸ್ಬೇಕು ಅಂತ, ಯಾಕೆ ಈ ಚಿಂತನೆ ನಡೆಸ್ತಾ ಇದೆ ಅನ್ನುವಂಥದ್ದು ಮಾಹಿತಿ ನೋಡಿ. ಈಗೇನು ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಅನೇಕ ಧರ್ಮ ವಿರೋಧಿ ಅಥವಾ ಹಿಂದುತ್ವದ ವಿರುದ್ಧದ ಅನೇಕ ಪ್ರಕರಣಗಳು ಗಮನಕ್ಕೆ ಬಂದಿದೆ. ಅನೇಕ ನಿರ್ಧಾರಗಳು ಇವತ್ತು ನಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆ ತರುವಂತಹ ಪ್ರಯತ್ನಗಳಾಗಿದೆ. ಈಗ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಒಂದು ವಾಯು ಮಾಲಿನ್ಯ, ಶಬ್ದ ಮಾಲಿನ್ಯದ ಹೆಸರಿನಲ್ಲಿ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ನಮ್ಮ ಈಶ್ವರ್ ಖಂಡ್ರೆ ಅವರು, ಸಚಿವರಾದ ಈಶ್ವರ್ ಖಂಡ್ರೆ ಅವರು ಹೇಳ್ತಾ ಇದ್ದಾರೆ,
ಪಟಾಕಿಯನ್ನ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ರಾತ್ರಿ 8ರಿಂದ 10 ಗಂಟೆ 2 ಗಂಟೆಗಳ ಕಾಲಾವಕಾಶದಲ್ಲಿ ಮಾತ್ರ ತಿಡಿಸಬೇಕು, ಅದನ್ನ ಹಸಿರು ಪಟಾಕಿ ಮಾತ್ರ ತಿಡಿಸಬೇಕು ಅನ್ನುವ ಆದೇಶ ಹೊರಡಿಸಿದ್ದಾರೆ. ಇದಕ್ಕೆ ನಮ್ಮ ಆಕ್ಷೇಪ ಇಲ್ಲ. ಆದರೆ ಇದೇ ಆದೇಶವನ್ನ 31 ಡಿಸೆಂಬರ್ ಆಚರಣೆ ಸಂದರ್ಭದಲ್ಲಿ, ಕ್ರಿಸ್ಮಸ್ ಆಚರಣೆ ಸಂದರ್ಭದಲ್ಲಿ, ಅಥವಾ ಎಂಪಿ ಎಂಎಲ್ಎಗಳು ಆಯ್ಕೆಯಾದಾಗ ಸಂಭ್ರಮಾಚರಣೆ ಮಾಡ್ತಾರೆ ಆ ಸಂದರ್ಭದಲ್ಲಿ ಸಹ ಇದನ್ನ ಲಾಗು ತರ್ತಾರ, ಇದು ಇವತ್ತು ನಮ್ಮ ಪ್ರಶ್ನೆ ಇದೆ. ಇವತ್ತು ಇನ್ನೂ ಮುಖ್ಯ ಅಂತ ಹೇಳಿದ್ರೆ, ಇವತ್ತು ಈ ಒಂದು ವಾಯು ಮಾಲಿನ್ಯ, ಶಬ್ದ ಮಾಲಿನ್ಯದ ಪ್ರಕರಣಗಳು ಅಥವಾ ಗಮನಕ್ಕೆ ಕೊಡುವಂತದ್ದು ನಮ್ಮ ಹಬ್ಬಗಳೇ ಬಂದಾಗ ಯಾಕೆ ಇದನ್ನ ತರಬೇಕಿದೆ? ಗಣೇಶ ಚತುರ್ಥಿಯ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಬಿಬಿಎಂಪಿ ಆಫೀಸರ್ಸ್ ಹೇಳ್ತಿದ್ದಾರೆ ನೀವು ಡಿಜೆ ಅನ್ನು ಬಂದ್ ಮಾಡ್ಬೇಕು ಅಂತ ಗಣೇಶ್ ಮಂಡಳಿ ಅವರಿಗೆ ನೋಟಿಸ್ ಅನ್ನ ಕೊಡ್ತಾರೆ. ಇಲ್ಲಿ ಬೆಂಗಳೂರಿನಲ್ಲಿ ಇಷ್ಟೆಲ್ಲ ಟ್ರಾಫಿಕ್ ನಡೀತಾ ಇದೆ, ಇಂಥ ಸಂದರ್ಭದಲ್ಲಿ ಎಷ್ಟು ಪ್ರಮಾಣದಲ್ಲಿ ವಾಯು ಮಾಲಿನ್ಯ, ಶಬ್ದ ಮಾಲಿನ್ಯ ಆಗ್ತಾ ಇದೆ, ಹಾಗಾದ್ರೆ ವಾಹನ ಬಳಕೆಯನ್ನು ಮಾಡಬಾರ್ದ, ಅದನ್ನು ನಿಷೇಧ ಮಾಡ್ತಾರ? ಈ ದಿಶೆಯಲ್ಲಿ ಹಿಂದೂ ಜನಜಾಗೃತಿ ಸಮಿತಿ ಇದಕ್ಕೆ ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿದೆ. ಈಗ ಯಾವುದೇ ಹಬ್ಬ ಬಂದ್ರೂ ಅಲ್ಲಿ ನಿಗದಿತ ಸಮಯ ಕೊಡ್ಬೇಕು ಅಂತ ನಿಮ್ಮ ಪ್ರಶ್ನೆ. ಖಂಡಿತ, ಈಗ ಅವರು ವಾಯು ಮಾಲಿನ್ಯದ, ಶಬ್ದ ಮಾಲಿನ್ಯದ ಹೆಸರಿನಲ್ಲಿ ಈ ಒಂದು ಆದೇಶವನ್ನು ಹೊರಡ್ತಾರೆ ಅಂತ ಹೇಳಿದ್ರೆ, ವರ್ಷ ಪೂರ್ತಿ ಆದೇಶವನ್ನು ತರಲಿ, ಅನ್ಯ ಧರ್ಮೀಯರ ಹಬ್ಬಗಳಲ್ಲಿ ಸಹ ಈ ರೀತಿಯಲ್ಲಿ ಆಗದೆ ಇರೋ ದೃಷ್ಟಿಯಿಂದ ನೋಡ್ಲಿ, ಅಥವಾ ಏನಾದ್ರೂ ಸಂಭ್ರಮಾಚರಣೆ ಸಂದರ್ಭದಲ್ಲಿ ಈ ರೀತಿ ಅಥವಾ ಆಘಾತ ಅಥವಾ ಈ ರೀತಿ ಶಬ್ದ ಮಾಲಿನ್ಯ ಆಗದೆ ಇರೋ ದೃಷ್ಟಿಯಲ್ಲಿ ನಿರ್ಣಯನ ತೆಗೆದುಕೊಳ್ಳಿ. ವರ್ಷ ಪೂರ್ತಿ ಮಾಡಿದ್ರೆ ನಮ್ದು ಯಾವುದೇ ಆಕ್ಷೇಪ ಇಲ್ಲ, ಕೇವಲ ನಮ್ಮ ಹಿಂದೂಗಳ ಹಬ್ಬದ ಸಂದರ್ಭದಲ್ಲಿ ಆದೇಶ ತರಲಿಕ್ಕೆ ನಮ್ಮ ತೀವ್ರ ವಿರೋಧ ಇದೆ. ಎಸ್, ಓಕೆ ಸರ್, ಧನ್ಯವಾದಗಳು ತಮ್ಮ ಮಾಹಿತಿಗಾಗಿ. ರಾಜ್ಯ ವಕ್ತಾರರು, ಹಿಂದೂ ಜನಜಾಗೃತಿ ಸಮಿತಿಯ ವಕ್ತಾರರು ಮೋಹನ್ ಗೌಡ, ಇವರು ಹೇಳ್ತಾ ಇರೋದು ನಮ್ಮ ಇಲ್ಲಿ ಆಕ್ರೋಶ ಏನು ಅಂತಂದ್ರೆ, ಯಾವುದೇ ಹಬ್ಬ ಬರಲಿ, ಏನೇ ಬರಲಿ, ಯಾರೋ ಎಮ್ ಎಲ್ ಎಗಳು ಗೆದ್ದು ಬರಲಿ, ಏನೇ ಒಂದು ರಾಜಕೀಯದ ಕಾರ್ಯಕ್ರಮಗಳಾಗಲಿ, ಏನೇ ಆಗಲಿ, ಇಲ್ಲಿ ಸಮಯ ನಿಗದಿ ಮಾಡಬೇಕು ಪಟಾಕಿ ಸಿಡಿಸ್ಲಿಕ್ಕೆ. ಎಲ್ಲಾ ಸಂದರ್ಭದಲ್ಲೂ ಸುಮ್ಮನೆ ಇರ್ತಾರೆ. ಮೊನ್ನೆ ರೀಸೆಂಟ್ ಆಗಿನೇ ಗಣಪತಿ ಹಬ್ಬ ಆಯ್ತು, ಅದಾದ್ಮೇಲೆ ಮೊನ್ನೆ ಎಲ್ಲ ಎಲೆಕ್ಷನ್ಗಳೆಲ್ಲ ಮುಗ್ದೋದು, ಅವಾಗ ಯಾವುದು ಈ ಸುತ್ತೋಲೆಯನ್ನ ಹೊರಡಿಸ್ಲಿಕ್ಕೆ ಚಿಂತನೆ ನಡೆಸಿದ್ದಿಲ್ಲ ಸರ್ಕಾರ. ಆದ್ರೆ ಯಾಕೆ ಈಗ ದೀಪಾವಳಿ ಸಂದರ್ಭದಲ್ಲಿ ನಿಗದಿ ಮಾಡ್ತಾ ಇದ್ದಾರೆ ಸಮಯ? ಹಸಿರು ಪಟಾಕಿ ಸಿಡಿಸ್ಬೇಕು ಅನ್ನೋದು ಓಕೆ, ಆದ್ರೆ ಇದು ಎಲ್ಲಾ ಸಮಯದಲ್ಲೂ ಪಾಲಿಸಬೇಕಾಗಿತ್ತು. ಆದ್ರೆ ಈ ದೀಪಾವಳಿ ಹಬ್ಬಕ್ಕೆ ಯಾಕೆ ಈ ಚಿಂತನೆ ನಡೆಸಿದ್ದಾರೆ? ಹಾಗಾಗಿ ಸರ್ಕಾರದ ನಿರ್ಧಾರಕ್ಕೆ ಹಿಂದೂ ಜನಜಾಗೃತಿ ಸಮಿತಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ ಅಂತ ಹೇಳಿದ್ರು. ನೋಡೋಣ ಇಂದು ಸಂಜೆಯ ವೇಳೆಗೆ ಜಿಲ್ಲಾಧಿಕಾರಿಗಳಿಂದ ಯಾವ ಆದೇಶ ಬರುತ್ತೆ ಅನ್ನೋದು ನೋಡಬೇಕಿದೆ.